Tande Kumar Pashitat Manemba Sri Kadevara Namadali, E. Pavana Dinada Aradanege, Melana Baramari Kurunagatene, Talivana Tagisi, Pratisi Kulona. Pancha Shatama Papa, E. Visheshwalat Aradaneli, Namana Balapadisi, Nina Parshada Akana Varavana, Needalu, Swami Matume, Nukadidi, Dinamakaladu Tanavu, Balavana Pondipundavaragi, Idi Sustiana, Navi Karisvanta, Anina Sadanavagi, I Aradaneli now Balagulu Mahani, Nina Kupe, Nina Ashirvada, Nina Nadis Vikena Beruta, I Aradania, Adi Matisno Antiunine Agitu, Naman Ashirvada, the Nadisemudagi, three day around the very good day. ಕುಳಿತಲ್ಲಿಯೇ ನಾವು ಹಾಡಿಕೊಳ್ಳುವಂತಹ ಸಂಗೀತ ಮತ್ತೆ ಹಿಮ್ನಲ್ ಪುಸ್ತಕದಲ್ಲಿ 46ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ಸ್ಪಿರಿಟ್ ಡಿವೈನ್ ಅಟೆಂಡ್ ಆ ಪ್ರೇಯರ್ಸ್. ದೇವರ ಆರಾಧನಾ ಕ್ರಮ ಪುಸ್ತಕ ಪುಟ 124 ಮೂರನೇ ವಿಧಾನದ ಎರಡನೆಯ ಕ್ರಮವನ್ನು ಅನುಸರಿಸೋಣ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ಆತನ ಸಾನ್ನಿಧ್ಯದಲ್ಲಿ ಮನ ಮಹಿಮೆಗಳು, ಆತನ ಬಲಕಾಲದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ನಾನಂತೂ ನಿನ್ನ ಮಹಾ ಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆ. ಕರ್ತನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೇನು? ಕರ್ತನು ನನ್ನ ಪ್ರಾಣದ ಆಧಾರನು. ನಾನು ಯಾರಿಗೆ ಹೆದರೇನು? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ಸರಿಯಾಗಿ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತರ ಮೇಲೆ ಆತನ ಸೃಪೆಯು ಅಷ್ಟು ಅಪಾರವಾಗಿದೆ. ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಕರ್ತನ ನಾಮವನ್ನು ಪ್ರಖ್ಯಾತಿ ಪಡಿಸು. ಎಲ್ಲರೂ ಒಟ್ಟಾಗಿ ಹೇಳೋಣ. ಕರ್ತನೇ ನನ್ನ ಶರಣನೇ, ನನ್ನ ಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನ ನಿನಗೆ ಸಮರ್ಪಕವಾಗಿರಲಿ. ಆಮೆನ್. ಪ್ರಾರ್ಥನೆ ಮಾಡೋಣ.
ಸರ್ವ ಶಕ್ತನಾದ ದೇವರೇ ನಮ್ಮ ಪರಮ ತಂದೆಯೇ ಇನ್ನಲಿಯೇ ನಮಗೆ ಮನಶಾಂತಿಯು ಸಮಾಧಾನವು ದೊರಕುತ್ತವೆ ಈ ಆರಾಧನೆಯಲ್ಲಿ ನೀನು ನಮಗೆ ಪ್ರಸನ್ನನಾಗಬೇಕೆಂದು ಬೇಡಿಕೊಳ್ಳುತ್ತೇವೆ ನಿನ್ನ ಆತ್ಮನ ವರಗಳನ್ನು ನಮ್ಮ ಮೇಲೆ ಸುರಿಸು ಈ ಪವಿತ್ರ ಧ್ಯಾನದ ಸಮಯದಿಂದ ನಾವು ದಿವ್ಯ ಲಾಭವನ್ನು ಪಡೆದು ನಮ್ಮ ಚೈತನ್ಯವನ್ನು ಹೊಂದಿ ನೀನು ನಮಗೆ ನೇಮಿಸಿದ ಕೆಲಸವನ್ನು ಮಾಡಿ ಮುಗಿಸಲು ಬಲಗೊಳ್ಳುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ ಆಮೆನ್ ನಾವು ಸದ್ಗುರು ಮೌನವಾಗಿದ್ದು ನಮ್ಮ ಪಾಪಗಳನ್ನು ತ್ರಿಯೇಕ ದೇವರಲ್ಲಿ ಅರಿಕೆ ಮಾಡೋಣ ಎಲ್ಲರೂ ಒಟ್ಟಾಗಿ ಹೇಳೋಣ ನಾವು ಬಹಳ ತಪ್ಪು ಮಾಡಿ ಮನೋವ ಕಾರ್ಯಗಳಿಂದ ಪಾಪ ಮಾಡಿದ್ದೇವೆಂದು ತಂದೆ ಕುಮಾರ್ ಪವಿತ್ರ ಆತ್ಮನೆಂಬ ಸರ್ವಶಕ್ತನಾದ ದೇವರಿಗೆ ಅರಿಕೆ ಮಾಡೋಣ ಆದ ಕಾರಣ ನಮ್ಮ ಮೇಲೆ ದಯವಿಡುವಂತೆ ದೇವರನ್ನು ಪ್ರಾರ್ಥಿಸುತ್ತೇವೆ ಸರ್ವಶಕ್ತನಾದ ದೇವರೇ ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮ ಪಾಪಗಳೆಲ್ಲ ಕ್ಷಮಿಸಿ ಇಲ್ಲ ಕೇಳಿದ ನಮ್ಮನ್ನು ಬಿಡಿಸು ಇಲ್ಲ ಸದಾಚಾರದಲ್ಲಿ ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವದಲ್ಲಿ ಸೇರಿಸು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ ಆಮೆನ್ ಕರುಣೆ ತೋರಿಸುವುದು ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ ನಮ್ಮ ಬಡಬಿನಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರು ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನು ಸಹಾಯಕನು ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ ಆಮೆನ್ ಟುಡೇ ರೆಸ್ಪಾನ್ಸ್ ರೀಡಿಂಗ್ ಟೇಕನ್ ಫ್ರಮ್ Psalm 29 verses beginning 1-11 மாறி வாசிக்க தெரிந்து கொள்ளப்பட்ட சங்கீதத்தின் புஸ்தகம் 29 அதிகாரம் 1-11 வரை பலவான்களின் புத்திரரே கர்த்தருக்கு மகிமையையும் வல்லமையும் செலுத்துங்கள் கர்த்தருக்கே அதை செலுத்துங்கள் கர்த்தருடைய நாமத்துக்குரிய மகிமையை அவருக்கு செலுத்துங்கள் பரிசுத்த அலங்காரத்துடனே கர்த்தரை தொழுது கொள்ளுங்கள் கர்த்தருடைய சத்தம் தண்ணீர்களின் மேல் தொனிக்கிறது மகிமையுள்ள தேவன் முழங்குகிறார் கர்த்தர் திரளான தண்ணீர்களின் மேல் இருக்கிறார் கர்த்தருடைய சத்தம் வல்லமை உள்ளது கர்த்தருடைய சத்தம் மகத்துவம் உள்ளது கர்த்தருடைய சத்தம் கேதுரு மரங்களை முறிக்கிறது கர்த்தர் லிபனானின் கேதுரு மரங்களை முறிக்கிறார் அவைகளை கண்டு குட்டிகளைப் போலவும் லிபனானையும் சிரியோனையும் காண்டாமிரு குட்டிகளைப் போலவும் துள்ள பண்ணுகிறார் கர்த்தருடைய சத்தம் அக்கினி ஜுவாலைகளை பிளக்கம் கர்த்தருடைய சத்தம் வனாந்தரத்தை அதிரப் பண்ணும் கர்த்தர் காதேஸ் வனாந்தரத்தை அதிரப் பண்ணுகிறார் கர்த்தருடைய சத்தம் பெண் மான்களை ஈனும்படி செய்து காடுகளை ஒளியாக்கும் அவருடைய ஆலயத்திலுள்ள யாவரும் அவருடைய மகிமையை பிரஸ்தாபிக்கிறார்கள் கர்த்தர் ஜல பிரவாகத்தின் மேல் உட்கார்ந்திருக்கிறார் கர்த்தர் என்றைக்கும் ராஜாவை வீட்டுகிறார் எல்லாம் சேர்ந்து வாசிப்போமாக கர்த்தர் தமது ஜனத்திற்கு பலன் கொடுப்பார் கர்த்தர் தமது ஜனத்திற்கு சமாதானம் அருளி அவர்களை ஆசீர்வதிப்பார் The Old Testament reading is chosen from the book of Ezekiel chapter 36 verses from 24-36 Ezekiel 36 அதிகாரம் வசனங்கள் 24-36 வரை நான் உங்களை புறஜாதிகளிடத்தில் இருந்து அழைத்து உங்களை சகல தேசத்திலிருந்தும் சேர்த்து உங்கள் சுயத்திற்கு உங்களை கொண்டு வருவேன் அப்பொழுது நான் உங்கள் மேல் சுத்தமான ஜலம் தெளிப்பேன் நான் உங்களுடைய எல்லா அசுத்தங்களையும்
உங்களுடையே எல்லாம் நற்காலான விக்கிரகங்களையும் நீக்கி உங்களை சுத்தமாக்குவே நீங்கள் சுத்தமாவீர்கள் உங்களுக்கு நவமான இருதயத்தை கொடுத்து உங்கள் உள்ளத்திலே புதிதான ஆவியை கட்டளையிட்டு கல்லான இருதயத்தை உங்கள் மாம்சத்திலிருந்து எடுத்து போட்டு சதையான இருதயத்தை உங்களுக்கு கொடுப்பேன் உங்கள் உள்ளத்திலே என் ஆவியை வைத்து உங்களை என் கட்டளைகளில் நடக்கவும் என் நியாயங்களை கை கொள்ளவும் அவைகளின்படி செய்யவும் பண்ணுவேன் உங்கள் பிதாக்களுக்கு நான் கொடுத்த தேசத்திலே நீங்கள் குடியிருப்பீர்கள் நீங்கள் என் ஜனமாயிருப்பீர்கள் நான் உங்கள் தேவனாயிருந்து உங்கள் அசுத்தங்களை எல்லாம் நீக்கி உங்களை இரட்சித்து உங்கள் மேல் பஞ்சத்தை கட்டளையிடாமல் கோதுமையை வரவழைத்து அதை பெருக பண்ணி நீங்கள் இனிமேல் ஜாதிகளுக்குள்ளே பஞ்சத்தினால் உண்டாகும் நீந்தையை அடையாதபடி விருட்சத்தின் கனிகளையும் வயலின் பழங்களையும் பெருக பண்ணுவேன் அப்பொழுது நீங்கள் உங்கள் பொல்லாத மார்க்கங்களையும் உங்கள் தகாத கிரியைகளையும் நினைத்து உங்கள் அக்கிரமங்களின் நிமித்தமும் உங்கள் அருவறுப்புகளின் நிமித்தமும் உங்களையே ஆலோசிப்பீர்கள் நான் இப்படி செய்வது உங்கள் நிமித்தமாக அல்லவென்று கர்த்தராகிய ஆண்டவர் சொல்லுகிறார் இது உங்களுக்கு அறியப்பட்டிருக்க கடவது இஸ்ரவேல் வம்சத்தாரே உங்கள் வழிகளின் நிமித்தம் வெட்கி நானுங்கள் கர்த்தராகிய ஆண்டவர் சொல்லுகிறது என்னவென்றால் நான் உங்கள் அக்கிரமங்களிலெல்லாம் நீக்கி உங்களை சுத்தமாக்கும் காலத்திலே பட்டணங்களில் குடியிருக்க பண்ணுவேன் அவாந்தரமான ஸ்தலங்களும் கட்டப்படும் பாழாக்கப்பட்ட தேசம் கடந்து போகிற யாவருடைய பார்வைக்கும் பாழாய் கிடந்ததற்கு பதிலாக பயிரிடப்படும் பாழாய் கிடந்த இத்தேசம் ஏதேன் தோட்டத்தை போல் இருக்கிறதென்று அவாந்தரமும் பாழும் நிர்மூலமாய் இருந்த பட்டணங்களை அர்ணிப்பானவைகளும் குடியேற்றப்பட்டவைகளாய் இருக்கிறது என்று சொல்லுவார்கள் கர்த்தராகிய நான் நிர்மூலமானவைகளை கட்டுகிறேன் என்றும் பாழானதை பயிர் நீளமாக்குகிறேன் என்றும் அப்பொழுது உங்கள் சுற்றியுள்ள மீதியான ஜாதிகள் அறிந்து கொள்ளுவார்கள் கர்த்தராகிய நான் இதை சொன்னேன் இதை செய்வேன் வாசிக்க தெரிந்து கொள்ளப்பட்ட வேத பாகம் வாசித்து முடிந்தாயிற்று தேவனே உமக்கு ஸ்தோத்திரம் உண்டாவதாக
ವೇದ ಭಾಗವು ಅಪೊಸ್ತಲ ಕೃತ್ಯಗಳು ಎರಡನೇ ಅಧ್ಯಾಯ ವಚನಗಳು ಒಂದರಿಂದ ಹದಿಮೂರರವರೆಗೂ. ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮ್ಮೊಳಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಆಕಾಶದ ಕೆಳಗಿರುವ ಎಲ್ಲ ದೇಶದ ಒಳಗಿಂದ ಬಂದ ಸದ್ಭಕ್ತರಾದ ಯಹೋದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಆ ಸಫಲವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರೂ ತಮ್ಮ ತಮ್ಮ ಭಾಷೆಯಲ್ಲೇ ಇವರು ಮಾತಾಡುವುದನ್ನು ಕೇಳಿ ಭ್ರಮೆಗೊಂಡರು. ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಈಗೋ ಮಾತಾಡುತ್ತಿರುವ ಇವರೆಲ್ಲರೂ ಗಲೀಲಾಯದವರಲ್ಲವೇ? ನಾವು ಪ್ರತಿಯೊಬ್ಬರೂ ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳುತ್ತೇವಲ್ಲ, ಇದು ಹೇಗೆ? ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸೊಪೊತಾಮ್ಯ, ಯೂದಾಯ, ಕಪ್ಪದೋಕ್ಯ, ಪೊಂತ, ಅಸ್ಯ, ಪೃಗ್ಯ, ಪಂಪುಲ್ಯ, ಹೈಗುಪ್ತ, ಕುರೇನೇಯ, ಮಗ್ಗಲಲ್ಲಿರುವ ಲಿಬ್ಯ, ಈ ಸೀಮೆಗಳಲ್ಲಿ ವಾಸವಾಗಿರುವರು, ರೋಮಾಪುರದಿಂದ ಬಂದು ಇಳಿದಿರುವ ಯಹೂದ್ಯರು, ಯಹೂದ್ಯ ಮತಾವಲಂಬಿಗಳು, ಕ್ರೇತ್ಯರು, ಅರಬಿ ದೇಶದವರು ಆಗಿರುವ ನಾವು, ನಮ್ಮ ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಹತ್ವಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು. ಎಲ್ಲರೂ ಬೆರಗಾಗಿ ಕಲವಲಗೊಂಡು ಇದೇನಾಗಿರಬಹುದು ಎಂದು ಒಬ್ಬರನ್ನೊಬ್ಬರು ಕೇಳುತ್ತಿದ್ದರು. ಕೆಲವರು ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆಂದು ಹಾಸ್ಯ ಮಾಡಿದರು ಎಂಬುದೇ. ದೇವರೇ ನಿಮಗೆ ಸ್ತೋತ್ರವಾಗಲಿ.
Gospel reading is chosen from Gospel according to St. John chapter 20 verse from 19 to 23. Let us read the Word of God. On the evening of the first day of the week, when disciples were together with the doors locked for the fear of Jewish leader, Jesus came and stood among them and said, "Peace be with you." After he said this, he showed them his hands and said, "The disciples were overjoyed when they saw the Lord." Again Jesus said, "Peace be with you. As the Father has sent me, I am sending you." And with that he breathed on them and said, "Receive the Holy Spirit. If you forgive anyone's sins, their sins are forgiven. If you do not forgive them, they are not forgiven." Praise be to thee, O Christ. God of life, who breathes new life into the whole creation and sends down the Spirit as tongues of fire, inspire and kindle your faithful ones, breathing upon them the Spirit divine, so that the whole creation may be reconciled in the love of Christ through the transforming power of the Holy Spirit, through Jesus Christ, who lives and reigns with you and with the Holy Spirit, one God, now and forevermore. Amen. Kathanali, Pithula, Priya, Deva, Chenare, Methingala, Konea, Banavarake, now Vandideve, Idina, Nanu, Hagu, Niu, Dhyana, Mandike, Kutilvanta, Devra, Vakya. Come, Holy Spirit, transform the whole creation. Pentecost Sunday, Panchashatama Banvara. Parishuddha Atmane Ba
ಇಡೀ ಸೃಷ್ಟಿಯನ್ನು ನವೀಕರಿಸು ಎಂಬ ವಿಶೇಷವಾದಂತಹ ಕಾರ್ಯ. ಇದಕ್ಕಾಗಿ ಓದಿದಂತಹ ಮೂರು ವೇದ ಭಾಗಗಳಲ್ಲಿ ನೀವು ಕಾರ್ಯಗಳನ್ನು ನೋಡುವಾಗ ಕರ್ತನ ವಾಕ್ಯಗಳು ನಮಗೆ ವಿಶೇಷಿತವಾದಂಥ ರೀತಿಯಲ್ಲಿ ಆತ್ಮದ ಬಲವನ್ನು ಕೊಡುವುದಕ್ಕಾಗಿ ಮತ್ತೆ ಕಾದು ನಿಂತಿದೆ. ನಿಮ್ಮ ಮುಂದೆ ಇಡುವಂಥ ದೇವರ ವಾಕ್ಯ ಎಹೆಚ್ಕೆಲನ ಪ್ರವಾದನ ಗ್ರಂಥ 36ನೇ ಅಧ್ಯಾಯದ 26ನೇ ವಚನ. ನಿಮ್ಮನ್ನ ಶುದ್ಧಿ ಮಾಡುವೆನು, ನಾನು ನಿಮಗೆ ಹೊಸ ಮನಸ್ಸನ್ನ ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ದೈವ ಜನರೇ, ಪಂಚಾಶತಮ ಭಾನುವಾರ ನಮ್ಮೆಲ್ಲರಿಗೆ ಒಂದು ವಿಶೇಷವಾದಂತಹ ಸಂಭ್ರಮ ಸಡಗರ ಆಶೀರ್ವಾದವನ್ನು ಕೊಡುವಂತಹ ಭಾನುವಾರವಾಗಿ ಅದು ಕಂಡುಬರುತ್ತದೆ. ಕಾರಣ ಇಷ್ಟೇ, ಇಂದು ಭೂಲೋಕದಲ್ಲಿ ಸಭೆ ಸ್ಥಾಪಿತವಾದಂತಹ ಒಂದು ಸುದಿನ. ಈ ಸುದಿನದಲ್ಲಿ ನೀನು ನಾವುಗಳು ದೇವರು ನಮಗೆ ಕೊಡಲ್ಪಟ್ಟಂತಹ ಈ ವಿಶೇಷವಾದಂತಹ ವರವನ್ನು ನಮ್ಮದಾಗಿಸಿಕೊಳ್ಳುವಂತೆ ನನ್ನ ಆತ್ಮವು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸುವಿರಿ. ಇದು ಪ್ರವಾದಿಯಾದಂತಹ ಎಹೆಚ್ಕೆಲನ ಮೂಲಕವಾಗಿಯೂ ಯೋವೇಲನ ಮೂಲಕವಾಗಿಯೂ ನಮಗೆ ಹಾಗೂ ಇನ್ನು ಪ್ರವಾದಿಗಳ ಮೂಲಕವಾಗಿ ಕೊಡಲ್ಪಟ್ಟಂತಹ ವಾಕ್ಯವಾಗಿ ಬಂದಿದೆ. ದೇವರು ಇಂತಹ ದಿನಗಳಲ್ಲಿಯೂ, ಅಂದರೆ ಪರಸ್ಪರವಾಗಿ ನಾವು ಒಬ್ಬರನ್ನೊಬ್ಬರು ನೋಡಲಿಕ್ಕೆ ಕಷ್ಟಪಡುವಂತಹ ದಿನಮಾನಗಳಲ್ಲಿಯೂ ದೇವರು ನಮ್ಮನ್ನು ಆಶೀರ್ವದಿಸುವಂತಹ ದಿನಮಾನಗಳಲ್ಲಿ ಸ್ವಾಮಿ ನಮ್ಮನ್ನು ನಡೆಸುತ್ತಾ ಇದ್ದಾನೆ. ವಾಗ್ದಾನ ಏನೆಂಬುದಾಗಿ ಹೇಳುವುದಾದರೆ ನನ್ನ ಆತ್ಮವನ್ನು ನಿಮ್ಮ ಮೇಲೆ ಸುರಿಸುವೆನು ಎಂಬುದಾಗಿ. ದಯಮಾಡಿ ನನ್ನೊಂದಿಗೆ ನೀವು ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯಕ್ಕೆ ನೀವು ಬರುವುದಾದರೆ ಅಲ್ಲಿ ಒಂದು ವಾಗ್ದಾನ ಕೊಡಲ್ಪಡ್ತದೆ. ಆ ವಾಗ್ದಾನವನ್ನು ನಾವು 1ನೇ ಅಧ್ಯಾಯದಿಂದಲೇ ನೋಡಬಹುದು. 1ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 1:4, 5, 6 ಈ ವಚನಗಳನ್ನು ನೀವು ಗಮನಿಸುವುದಾದರೆ ಅಲ್ಲಿ ಅವರಿಗೆ ಹೇಳಲ್ಪಡ್ತದೆ, ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತಹ ನೀವು ನನ್ನಿಂದ ಕೇಳಿದಂತಹ ವಾಗ್ದಾನಕ್ಕೆ ಕಾದುಕೊಂಡಿದ್ದೀರಿ. ಒಂದು ವಾಗ್ದಾನ ನಿಮಗೆ ಕೊಡಲ್ಪಡುತ್ತಿದೆ, ಅದಕ್ಕೋಸ್ಕರವಾಗಿ ನೀವು ಯೆರೂಸಲೇಮಿನಲ್ಲಿಯೇ ಕಾದು ಕುಳಿತುಕೊಳ್ಳಬೇಕಾಗ್ತದೆ ಎಂಬುದಾಗಿ. ಹೀಗಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಅಲ್ಲಿ ಇರುವಂಥದ್ದನ್ನು ನಾವು 2ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಹಾಗೆ ಆ ವಾಗ್ದಾನ ಏನು ಎಂಬುದಾಗಿ ನೀವು ನೋಡುವುದಾದರೆ, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯಹೂದ ಸಮಾರಿಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಈ ಒಂದು ಆಶ್ಚರ್ಯವಾದಂತಹ ಆಶೀರ್ವಾದಕ್ಕಾಗಿ ಜನರು ಕಾದಿರುವಂಥದ್ದು. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಈ ಹಬ್ಬದ ಆಚರಣೆಯಲ್ಲಿ ನನ್ನ ಸಿದ್ಧತೆಯಲ್ಲ, ನನ್ನ ಸಾಕ್ಷಿಯ ಜೀವಿತ ಹೇಗಿದೆ? ವರವನ್ನು ಪಡೆದುಕೊಂಡಿದ್ದೇವೆ, ಆತನ ಅನುಯಾಯಿಗಳಾಗಿದ್ದೇವೆ, ಆತನ ವಿಶ್ವಾಸಿಗಳಾಗಿದ್ದೇವೆ, ಸಾಕ್ಷಿಯುತವಾಗಿ ಜೀವಿಸುವಂಥ ಜೀವಿತ ನನ್ನದಾಗಿದೆಯಾ ಎಂಬುದಾಗಿ ಇಲ್ಲಿ ನಾವು ನೋಡಿಕೊಳ್ಳೋದು. ಅಂದು ಪವಿತ್ರ ಆತ್ಮನು ಬಂದಂತಹ ಆ ದಿನದಲ್ಲಿ ಅವರಲ್ಲಿ ಆದಂತಹ ಬದಲಾವಣೆಗಳನ್ನು ನಾವು ಗಮನಿಸ್ತೀವಿ.
ಮೊದಲನೇದಾಗಿ ನೋಡಿ ನೀವು ಅಪೋಸ್ತಲ ಕೃತ್ಯಗಳು ಎರಡನೇ ಅಧ್ಯಾಯದಲ್ಲಿ ಬಿರಿಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದವು ಉಂಟಾಯಿತು. ಕಣ್ಣಿಗೆ ಕಾಣಿಸದೆ ಇರುವಂತಹ ಚಲಿಸುವಂತಹ ದೇವರ ಅಚಲವಾದಂತಹ ಶಕ್ತಿ ಗುಹಾ ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ಪಾರಿವಾಳ ಪರಿಶುದ್ಧತೆಗೆ ನಿಯಮಿತವಾದಂತಹ ಒಂದು ಕಾರ್ಯವಾಗಿ ಅದನ್ನು ನಾವು ಗಮನಿಸುತ್ತೇವೆ. ದೇವರ ಶಕ್ತಿ ಪ್ರಬಲವಾದಂತಹ ಶಕ್ತಿ. ಮತ್ತೊಂದನ್ನು ನಾವು ಮೂರನೇ ವಚನದಲ್ಲಿ ನೋಡ್ತೇವೆ, ಉರಿಯುತ್ತಿದ್ದಂತಹ ನಾಲಿಗೆ ಅದು ಬಂದು ನಮ್ಮ ಮೇಲೆ ನಿಲ್ಲುವಂಥದ್ದನ್ನು ನಾವು ಗಮನಿಸ್ತೇವೆ. ಆ ನಾಲಿಗೆ ಎಂಬುದಾಗಿ ನೀವು ಹೇಳುವಾಗ ಅದು ಭಾಷೆ, ಪವಿತ್ರಾತ್ಮನ ಮಾತುಗಳು. ಅಲ್ಲಿ ಸಭೆ ಎಂಬುದಾಗಿ ನೀವು ನೋಡುವುದಾದರೆ ಆ ಸಭೆಯ ಒಬ್ಬೊಬ್ಬರ ಮೇಲೆಯೂ ಒಂದೊಂದಾಗಿ ಕೂತುಕೊಂಡುವು ಎಂಬುದಾಗಿ ನಾವು ನೋಡ್ತೇವೆ. ಕ್ರೈಸ್ತ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ಈ ಪರಿಶುದ್ಧ ಆತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯವಾಗಿದೆ. ಅದನ್ನೇ ನಾವು ಎಚ್ ಕೆಲನ ಗ್ರಂಥದಲ್ಲಿ ನೋಡಿ, ಹಳೆಯದನ್ನು ತೆಗೆದು ನಿಮ್ಮ ಮನಸ್ಸುಗಳನ್ನು ಮೃದು ಮಾಡಿ ಕರ್ತನು ನಮ್ಮನ್ನು ಆತನ ಸೇವೆಗೆ ಸಿದ್ಧಪಡಿಸಿದಂತಹ ದಿನಮಾನಗಳನ್ನು ನಾವಿಲ್ಲಿ ಕಾಣ್ತೇವೆ. ಮತ್ತೊಂದು ವಿಷಯವನ್ನು ನಿಮ್ಮ ಮುಂದೆ ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. ನಮ್ಮೆಲ್ಲರ ಜೀವಿತದಲ್ಲಿ ತ್ರಯೇಕ ದೇವರ ಒಂದು ವಿಶೇಷವಾದಂತಹ ಕಾರ್ಯ. ಕ್ರಿಸ್ಮಸ್ ಹಬ್ಬವನ್ನು ನೀವು ಗಮನಿಸುವುದಾದರೆ ತಂದೆ ದೇವರು ನನ್ನ ಮೇಲೆ ನಿಮ್ಮ ಮೇಲೆ ಪ್ರೀತಿ ಇಟ್ಟು ನನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟಂತಹ ಆತನ ದೈವಿಕ ಪ್ರೀತಿಯ ಪ್ರಕಟಣೆ. ಎರಡನೇದಾಗಿ ನೀವು ಕಾಣುವಂತಹ ಮತ್ತೊಂದು ಹಬ್ಬ ಈಸ್ಟರ್, ಪುನರುತ್ಥಾನದ ಹಬ್ಬ. ಅಲ್ಲಿ ಮಗನಾದಂತಹ ದೇವರು ತನ್ನ ಜೀವಿತವನ್ನು ತಂದೆಯ ಮಾತಿಗೆ ಹೋಗಟ್ಟು ಶಿಲುಬೆ ಮೇಲೆ ಯಜ್ಞಾರ್ಪಿತನಾಗಿ ಸಾವನ್ನ ಗೆದ್ದು ಮೃತ್ಯುಂಜಯನಾಗಿ ನಮ್ಮೆಲ್ಲರಿಗೆ ಒಂದು ವಿಶೇಷವಾದಂತಹ ಜೀವಿತವನ್ನು ಕೊಟ್ಟಂತಹ ಕಾರ್ಯ. ಮತ್ತು ಮೂರನೇದಾಗಿ ನೀವು ನೋಡುವುದಾದರೆ ಪರಿಶುದ್ಧ ಆತ್ಮನೆಂಬ ದೇವರ ಕಾರ್ಯ. ಅದು ಈ ಪಂಚಾಶತಮ ದಿನದಲ್ಲಿ ನನ್ನನ್ನು ನಿಮ್ಮನ್ನು ಬಲಪಡಿಸಲು ಬಂದಿರುವಂತಹ ದೇವರ ಶಕ್ತಿಯಾಗಿ ಕಾಣುತ್ತದೆ. ನಾಲ್ಕನೇ ವಚನವನ್ನು ನೋಡಿ, ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನೀಡಿರುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು ಎಂಬುದಾಗಿ. ಕರ್ತನ ಪ್ರೀತಿಯುಳ್ಳ ಪ್ರಿಯ ದೇವಜನರೇ, ದೇವರ ಮಹತ್ವಗಳನ್ನು ತಿಳಿಸುವಂತಹ ಸಾಧನವಾಗಿ ಈ ಮಕ್ಕಳು ಅಲ್ಲಿ ಮಾತಾಡುವುದನ್ನು ನೀವು ಕಾಣಿಸ್ತೀವಿ. ಅದನ್ನೇ 11ನೇ ವಚನದಲ್ಲಿ ನಾವು ನೋಡ್ತೇವೆ, ಇವರು ದೇವರ ಮಹತ್ವಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದರು. ಅಷ್ಟೇ ಅಲ್ಲ, ಅಲ್ಲಿ ನೆರೆದಿದ್ದಂತಹ ಜನರಲ್ಲಿ ಇವರೆಲ್ಲರೂ ಗಲೀಲಾಯದವರಲ್ಲವೇ, ಆದರೆ ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತನಾಡುತ್ತಾರೆಂಬುದನ್ನು ಕೇಳುತ್ತೇವಲ್ಲ, ಇದು ಹೇಗೆ? ಇದೇ ಪರಿಶುದ್ಧ ಆತ್ಮನ ನಡೆಸುವಿಕೆ. ಪರಿಶುದ್ಧ ಆತ್ಮನ ನಡೆಸುವಿಕೆಯಲ್ಲಿ ಬಿಡುಗಡೆ ಉಂಟು, ಆಶೀರ್ವಾದ ಉಂಟು, ಮತ್ತೊಬ್ಬರನ್ನ ಕರ್ತನ ಕಡೆಗೆ ನಡೆಸುವಂತಹ ಶಕ್ತಿ ಉಂಟು. ಅದು ಒಂದು ನವೀಕರಣದ ಸಂಕೇತವಾಗಿ ರಕ್ಷಣೆಯ ಮಾರ್ಗಕ್ಕೆ ನನ್ನನ್ನು ಹಾಗೂ ನಿಮ್ಮನ್ನು ನಡೆಸುವುದಾಗಿ ಕಂಡುಬಂತು. ಈಗ ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವಜನರೇ, ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯಕ್ಕೆ ನಾವು ಬರೋಣ. ಅಲ್ಲಿ ನೋಡುವಂತಹ ಒಂದು ವಿಶೇಷ ಕಾರ್ಯ ಏನೆಂಬುದಾಗಿ ನೋಡುವುದಾದರೆ ದೇವರ ವಾಕ್ಯ ಹೇಳುತ್ತದೆ, ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಎಂದು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮನ ವರವನ್ನು
தற்கொள்ளி என்பதாகிய தி எம்பவர்மெண்ட் பை த ரிசன் லார்ட் மிருத்யுஞ்சயனாகி எது பந்தந்தஹ சுவாமி அவர மத்தியதல்லி மத்தொமே காணிசிக்கொள்ளுவந்தது. பயபீத்தராகி அதிகாரிகளிகே ஹெதரி மனை பாகிலனன்ன முச்சிக்கொண்டு ಇದ್ದಂತಹ ಪರಿಸ್ಥಿತಿಯಲ್ಲಿ ಸ್ವಾಮಿ ಅವರ ಮಧ್ಯೆ ಬಂದು ಹೇಳುವಂಥದ್ದು ನಿಮಗೆ ಸಮಾಧಾನವಾಗಲಿ. ಇದನ್ನು ನಮ್ಮ ಪರಿಸ್ಥಿತಿಯು ಅದೇ ರೀತಿಯಲ್ಲಿದೆ. ಹೊರಗೆ ಹೋದರೆ ಯಾವ ವ್ಯಕ್ತಿಯಲ್ಲಿ ಕೊರೋನಾ ಇದೆಯೋ, ಯಾವ ವ್ಯಕ್ತಿಯಿಂದ ನನಗೆ ಬಂದು ಬಿಡುತ್ತದೋ, ನನ್ನ ಮೂಲಕವಾಗಿ ನನ್ನ ಕುಟುಂಬಕ್ಕೆ ಎಲ್ಲ ಬಂದುಬಿಡುತ್ತದೆ ಎಂಬುದಾಗಿ ಅನೇಕರಾದಂಥ ನಾವು ಆ ಭೀತಿಯಲ್ಲಿ ಮನೆಯಲ್ಲಿದ್ದೇವೆ. ಆದರೆ ದೇವರ ಸಮಾಧಾನ ನಿನ್ನಲ್ಲಿ ಇರುವುದಾದರೆ, ದೇವರ ಆತ್ಮವನ್ನು ಹೊಂದಿಕೊಂಡು ನೀನು ಹೋಗುವುದಾದರೆ, ಕರ್ತನು ನಿನ್ನನ್ನು ಕಾಯುವನು ಎಂಬ ನಂಬಿಕೆ ನಿರೀಕ್ಷೆಗಳನ್ನು ನಾವು ಮರೆತು ಬಿಟ್ಟಿದ್ದೇವೆ. ಹಾಗೆ ಹೇಳುವುದಾದರೆ ನೀವು ಮನೆಯನ್ನು ಬಿಟ್ಟು ಬೀದಿಗೆ ಬನ್ನಿ ಎಂಬುದಾಗಿ ನಾನು ಹೇಳಲಿಕ್ಕೆ ಬರಲಿಲ್ಲ. ಹೇಳುವಂಥದ್ದು, ದೇವರಲ್ಲಿ ನಾವು ಎಂತಹ ಕಠಿಣವಾದಂತಹ ಪರಿಸ್ಥಿತಿಗಳಲ್ಲಿ ಇದ್ದರೂ ದೇವರನ್ನು ನಂಬಿ ಆತನಲ್ಲಿ ವಿಶ್ವಾಸಿಸುವಂಥದ್ದು. ಮತ್ತೆ ಆ ವಾಕ್ಯಗಳನ್ನು ನೀವು ಗಮನಿಸಿಕೊಂಡು ಬರುವುದಾದರೆ, ಅವರು ಹೇಗಿದ್ದರು ಅಂದರೆ, ಅವರಿಗೆ ಕೊಡಲ್ಪಟ್ಟಂಥ ವರ, ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಪಾಪ ಕ್ಷಮೆಯಾಗುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಈ ಆಶೀರ್ವಾದ ಇನ್ನೊಬ್ಬರನ್ನು ನಾವು ನ್ಯಾಯ ತೀರ್ಪಿನಲ್ಲಿ ಗುರಿ ಮಾಡುವುದಕ್ಕಲ್ಲ, ಜಡ್ಜ್ಮೆಂಟಲ್ ಸ್ಟೇಟ್ಮೆಂಟ್ ಅಲ್ಲ. ಅವನು ಕೆಟ್ಟವನು, ಇವನು ಒಳ್ಳೆಯವನು, ಇವನು ಹೀಗೆ, ಇವನು ಹಾಗೆ ಎಂಬುದಾಗಿ ಹೇಳುವುದಲ್ಲ. ದೇವರ ಆಶೀರ್ವಾದವನ್ನು ಹೊಂದಿಕೊಂಡಂತಹ ನಾನು ಹಾಗೂ ನೀವು ಲೋಕದಲ್ಲಿ ಹೋಗಿ ಫಲ ಕೊಡುವರಾಗಿ ಜೀವಿಸಬೇಕು ಎಂಬುವಂಥದ್ದು. ಇಲ್ಲಿ ಆಶೀರ್ವಾದವನ್ನು ಹೊಂದಿದಂತಹ ಈ ಶಿಷ್ಯ ಮಂಡಳಿಯವರು ಹೊರಗೆ ಬಂದು ಮಾಡಿದಂತಹ ಕಾರ್ಯವನ್ನು ನಿಮ್ಮ ಮುಂದೆ ಇಟ್ಟು ನಾನು ದೇವರ ವಾಕ್ಯವನ್ನು ಮುಗಿಸಿದೆ. ದೇವರ ಸನ್ನಿಧಾನಕ್ಕೆ ನೀನು ಬರುವಾಗ ಏಕ ಮನಸ್ಸಿನಿಂದ ಬರಬೇಕು. ಈ ದಿನಮಾನಗಳಲ್ಲಿ ಸಭೆಯಲ್ಲಿ ಆ ಏಕ ಮನಸ್ಸಿಲ್ಲ. ಸಭೆಗಳು ಉಳಿದು ಹೋಗಿದೆ, ಕುಟುಂಬಗಳು ಉಳಿದು ಹೋಗಿದೆ, ಗಂಡ ಹೆಂಡತಿಯ ಸಂಬಂಧಗಳಲ್ಲಿ ಅನೇಕ ಸಾರಿ ಈ ಒಡಕುಗಳು ಬರುವುದನ್ನು ನಾವು ಗಮನಿಸಿದ್ದೇವೆ. ಆದರೆ ದೇವರು ಹೇಳುವಂಥದ್ದು, ದೇವರ ಕಾರ್ಯವನ್ನು ನಂಬಿದವರು, ದೇವರ ಕಾರ್ಯವನ್ನು ನೋಡಿದವರೆಲ್ಲರೂ ಸಹ ಏಕ ಮನಸ್ಸಿನಿಂದ ಇರಬೇಕು. ಅಪೋಸ್ತಲರ ಕೃತ್ಯಗಳು 2:46 ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂರುತ್ತಾರೆ, ಮನೆ ಮನೆಗಳಲ್ಲಿ ರೊಟ್ಟಿ ಮರೆದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವರಾಗಿಯೂ ದೇವ ಜನರೆಲ್ಲರ ದಯೆಯನ್ನು ಹೊಂದುವರಾಗಿಯೂ ಇದ್ದರು. ಕರ್ತನ ರಕ್ಷಣೆ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಳಿಗೆ ಆತನು ಸೇರಿಸುತ್ತಾ ಇದ್ದನು. ಮಿಸ್ಯೋಡೆ ಎಂಬುದಾಗಿ ನಾವು ಹೇಳ್ತೇವೆ. God is at work. ಈ ದಿನಮಾನಗಳಲ್ಲಿ ಅನೇಕರನ್ನು ಕರ್ತನ ಮಂದಿಗೆ ತಂದು ಸೇರಿಸುವಂಥದ್ದು, ಇಡೀ ಸೃಷ್ಟಿಯನ್ನು ನವೀಕರಿಸುವುದೆಂಬುದಾಗಿ ಹೇಳುವುದಾದರೆ, ಇದು ಮರ, ಗಿಡ, ನೀರು ಇತ್ಯಾದಿಗಳಲ್ಲ, ದೇವರ ಸ್ವರೂಪವಾಗಿರುವಂತಹ ಮಾನವನನ್ನು ದೇವರ ಕಡೆಗೆ ತರುವಂತಹ ಸಾಧನಕ್ಕೋಸ್ಕರವಾಗಿ, ಆ ಒಂದು ಕಾರ್ಯಕ್ಕೋಸ್ಕರವಾಗಿ ದೇವರು ನನ್ನನ್ನು ನಿಮ್ಮನ್ನು ಕರೆದಿದ್ದಾನೆ. ಬನಿಪ್ರಿಯ ಹಬ್ಬದ ಆಚರಣೆ ಎಂಬುದಾಗಿ ಹೇಳುವುದಾದರೆ, ಅನೇಕರನ್ನು ದೇವರ ಸನ್ನಿಧಾನಕ್ಕೆ ತರುವಂತಹ ಕಾರ್ಯದಲ್ಲಿ ನಾನು ಹಾಗೂ ನೀವು ಯಶಸ್ವಿಗಳಾಗಿ ಬರೋಣ. ಅಂದು ಶಿಷ್ಯರಿಂದ ಪ್ರಾರಂಭವಾದಂತಹ ಈ ಸಭೆ ಇದು ಬೆಳೆದು ಇಡೀ ಪ್ರಪಂಚದಲ್ಲಿ ಹಬ್ಬಿಕೊಂಡಿರುವ ಹಾಗೆ ನನ್ನ ನಿಮ್ಮ ಕೈಲಾದಂತಹ ಸೇವೆಯನ್ನು ದೇವರಿಗೋಸ್ಕರವಾಗಿ ಮಾಡುವುದರ ಮೂಲಕ ಕ್ರಿಸ್ತನ 2ನೇ ಆಗಮನದಲ್ಲಿ ಬಲ ನಂಬಿಗಸ್ತನಾದಂಥ ಒಳ್ಳೆಯ ಆಳು ದಣಿಯ ಸೌಭಾಗ್ಯವನ್ನು ಸೇವೆ ಎಂಬ ಕೃಪೆಗೆ ದೇವರು ನಿಮ್ಮನ್ನು, ನನ್ನನ್ನು ಹಾಗೂ ಇಡೀ ಭಕ್ತ ಕುಟುಂಬಗಳನ್ನು ನಡೆಸುವಂತಾಗಲಿ. ಆಮೆನ್. ದೇವಾಲಯದ ಪ್ರಕಟಣೆ ಮೂಲಕವಾಗಿ ನಿಮ್ಮೆಲ್ಲರಿಗೆ ಗ್ರೀಕ್ ದೇವರ ನಾಮದಲ್ಲಿ ನನ್ನ ಪರವಾಗಿಯೂ ನನ್ನ ಕುಟುಂಬದ ಪರವಾಗಿಯೂ ಆತ್ಮಿಕವಾದಂಥ ವಂದನೆಗಳನ್ನು ತಿಳಿಸುತ್ತೇನೆ. ಮುಂದಿನ ಭಾನುವಾರದ ಆರಾಧನೆಗಳಲ್ಲಿ ಜ್ಞಾನ ಬೋಧಕರಾದಂತಹ ತಬಿತಾ ಅಮ್ಮನವರು ನಿಮ್ಮ ದೇವಾಲಯಕ್ಕೆ ನೂತನ ಸಭಾಪಾಲಕರುಗಳಾಗಿ ಕರ್ನಾಟಕ ಮಧ್ಯ ಪ್ರಾಂತ್ಯದ
ವತಿಯಿಂದ ನೇಮಕವಾಗಿದ್ದಾರೆ. ನನಗೆ ಕೊಟ್ಟಂತಹ ಸಹಕಾರ, ನಿಮ್ಮ ಪ್ರೀತಿ, ಪ್ರಾರ್ಥನೆಗಳನ್ನು ಪ್ರಿಯ ಅಮ್ಮನವರಿಗೂ ಅವರ ಸೇವೆಯಲ್ಲಿಯೂ ನೀವು ಕೊಡುತ್ತೀರೆಂಬುದಾಗಿ ನಾನು ನಂಬಿದ್ದೇನೆ. ಈಗ ತೆರೆ ಮೇಲೆ ಬರುವಂಥವರೇ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸಭಾ ಪಾಲಕರಾಗಿ ಬರುವಂಥವರು ನಿಮ್ಮೆಲ್ಲರಿಗೆ ನನ್ನ ಹಾಗೂ ನನ್ನ ಕುಟುಂಬದ ಆತ್ಮಿಕವಾದಂತಹ ವಂದನೆಗಳನ್ನು ತಿಳಿಸುವನಾಗಿರುತ್ತೇನೆ. ನಾವೆಲ್ಲರೊಟ್ಟಾಗಿ ಅಪೋಸ್ತಲರ ವಿಶ್ವಾಸೋತ್ಸವನ ಹೇಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿರುವ ಸರ್ವಶಕ್ತನಾಗಿರುವ ತಂದೆಯಾದ ದೇವರು ನಂಬುತ್ತೇನೆ, ಆತನೇಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ನಂಬುತ್ತೇನೆ, ಈತನ ಪರಿಶುದ್ಧ ಆತ್ಮನಿಂದ ಕನ್ಯಾದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿಪಟ್ಟು ಸತ್ತು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತೋಗಿದೆ, ಪರಲೋಕಕ್ಕೆ ಏರಿಬೋದು. ಸರ್ವಶಕ್ತನಾಗಿರುವ ತಂದೆಯಾದ ದೇವರು ಪರಪಾಶದಲ್ಲಿ ಕುಳಿತುಕೊಳ್ಳುತ್ತಾನೆ. ಈತನು ಅಲ್ಲಿಂದ ಬಂದು ಭಕ್ತರು ಸತ್ತರು ನ್ಯಾಯ ತೀರಿಸಿ ನಂಬುತ್ತೇನೆ. ನಾನು ಪರಿಶುದ್ಧ ಆತ್ಮ ನಂಬುತ್ತೇನೆ. ಒಂದೇ ಪಾಪದ ಪರಿಹಾರ ದೇಹದ ಬಂದು ತಾನು ನಿತ್ಯ ಜೀವ ಉಂಟೆಂದು ನಂಬುತ್ತೇನೆ. ಆಮೇನ್. ಆಂಡವರೇ ದೇವಾದಿ ದೇವ ತ್ರಿಯೇಕ ದೇವ ಪಿತಾ ಕುಮಾರ ಪ್ರಸುತಾಭಿಮಾನಿಯ ದೇವನೇ ಮೆಚ್ಚರಿಕೆರೋ ನಾಳೆಯೇ ನೀರ್ சபையில் மேல் பரிசுத்த ஆவியை ஊற்றினீர், சபையில் மேல் பரிசுத்த ஆவியை ஊற்றினீர். பரிசுத்த ஆவி ஊற்றப்பட்ட இந்த தினத்திலே நாங்கள் ஆலயத்திற்கு முடிவை சொதிக்கிறோம் ஐயா, ஆலயத்திற்கு முடிவை சொதிக்கிறோம் ஐயா. 50வது நாளிலே நீர் பரிசுத்தாவி அனுப்பினீரே, 50வது நாளிலே நாங்கள் மெச்சொதிக்கிறோம் ஐயா. அந்த ஆவியார் வர அன்று நீர் எல்லா மேலும் ஊற்றினீரே, ஊற்றப்பட்ட அவர்கள் அவர்கள் பல பாஷை பேச ஆரம்பித்தார்களே, அவர் உண்மை துசித்தார்களே. நாங்கள் இந்த நாளில் உண்மை துணிக்கிறோம். இந்த பிந்தோகத்து பண்டிகை தத்துவ எங்கள் எல்லாரையும் பரிசுத்தாவினால் நிரப்போம், பரிசுத்தாவினால் நிரப்போம் ஆண்டவரே. எங்கள் இப்படி பரிசுத்தாவினால் நிரப்போம் ஆண்டவரே. பரிசுத்தாவியானவர் எங்கள் நிரப்பட்ட ஆண்டவரே, தூய ஆவியானவர் எங்கள் நிரப்பட்ட ஆண்டவரே. இந்த நாளில் நாங்கள் பரிசுத்தாவினால் நிரப்பப்பட்டு கத்தாவே உமை துதித்து உண்மை போற்றி உண்மை போகிறோம் ஆண்டவரே, உண்மை ஸ்தோத்திருக்கிறோம் ஆண்டவரே. இந்த நாளிலும் நாங்கள் ஏற்படுத்தும் இந்த ஆராதனையை நீர் அங்கீகரித்து ஏற்றுக்கொள்ளும் ஆண்டவரே, அங்கீகரித்து ஏற்றுக்கொள்ளும் ஆண்டவரே. இந்த நாளில் கத்தாவே நாங்கள் அநேக காரியங்களுக்காக உண்மை நோக்கி ஜபிக்கிறோம் ஆண்டவரே. முதலாவது இந்த நாளிலே தங்கள் பிறந்த நாட்களையும் தங்கள் திருமண நாட்களையும் நினைத்து இந்த நாளிலே அதை கொண்டாடும் பிள்ளைகளுக்காக ஜபிக்கிறோம் கத்தாவே. அவர்கள் கத்தாவித்த நாளிலே தங்களுடைய பிறந்த நாளை நினைக்கிறார்கள். பிறந்த இத்தனை வருஷங்களாக நீ அவர்களை காப்பாற்றி வந்திருக்கிறீர். திருமணமாகி கணவன் மனைவியுமாக இத்தனை வருஷங்களை அவர்கள் கழித்திருக்கிறார்கள் கர்த்தாவே. இந்த திருமண நாட்களை நினைக்கும் ஒவ்வொருவருக்கும் திருமண நாட்களை மட்டுமல்ல பிறந்த நாட்களை பர்த்டேஸை நினைக்கும் ஒவ்வொருவருக்கும் நீங்கள் இறங்குவாங்கவே இந்த நாளில் மகிழ்ந்து கொண்டாடுகிறோம். இத்தனை வருஷங்களாக எங்களை காத்து வந்துக்கிறீரே, இத்தனை வருஷங்களாக பிறந்த நாட்களை கொண்டாட கிருபை கொண்டு வந்துக்கிறீரே. இத்தனை வருஷங்களாக நாங்கள் கணவன் மனைவியாக இருந்து குடும்ப வாழ்க்கையை நடத்தி வர கிருபை கொண்டு வந்துக்கிறீரே. அதற்காக முடிச்சுதான் செலுத்தினோம். நான் என்று மனைவியும் 60 வருஷங்களை முடித்திருக்கிறோம். திருமணமாகி 60 வருஷங்களை நாங்கள் இந்த 5ஆம் தேதியிலே முடிக்கிறோம். 6ஆம் தேதியிலே நாங்கள் 61ஆம் வருஷம் போனவர்கள். இது எவ்வளோ கிருபை ஐயா, 61ஆம் வருஷத்துக்குள்ள போனோம் என்றால் அது எவ்வளோ கிருபை ஐயா. இந்த நாள் வரைக்கும் 60 வருஷங்களாக எங்களை கணவனும் மனைவியும் சுகத்தோடு சுகத்தோடு ஜீவனோடு இருக்க செய்து நாங்கள் நாளுக்கான கிருபை செய்திருக்கிற எங்கள் ஆண்டவருக்கு ஒரு மொழி சுமத்தம் செலுத்தினோம். இந்த நாளையை நாங்கள் மகிழ்ந்து கொண்டாடுவது மட்டுமல்ல, இன்னும் எவ்வளோ வருஷங்களை எங்கள் கூட்டிக் கொடுக்க போகிறோம் எங்களுக்கு தெரியாது. நீங்கள் கூடி நீர் எங்களை கூட்டிக் கொடுக்க போகிற மீதியான வருஷங்களிலும் நீர் எங்களோடு கூட இருந்து நாங்கள் சந்தோஷமாக
एग्जाम तबिल तरह
परलोक नम ते नाम परशुदी राज्य निश्चित परलोक प्रकार भूलोक नेरवे नम आहार पालस नमी तप ना क्षम नम तप क्षम नम शोध राज्य बल सदाकाल शाश्वत लोक नित्य निवास तंदे देवर प्रीति ನಮ್ಮೆಲ್ಲರೂ ರಕ್ಷಿಸುವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದು ಜ್ಞಾಪಿತನಾದಂಥ ಯೇಸು ಕ್ರಿಸ್ತನ ಕೃಪೆ ಪಂಚಾಶತಮ ದಿನದಲ್ಲಿ ನಮ್ಮನ್ನು ಬಲಪಡಿಸಿ ಈ ದಿನಮಾನಗಳು ನಮ್ಮ ಸಂಗಡವಿದ್ದು ನಿತ್ಯ ಜೀವಕ್ಕಾಗಿ ನಮ್ಮೆಲ್ಲರನ್ನ ಕಾದು ನಡೆಸುತ್ತಾ ಇರುವಂತಹ ಪರಿಶುದ್ಧ ಆತ್ಮ ಇರಿಸುವಿಕೆ ಹಾಗೂ ನಡೆಸಿ ನಮ್ಮೆಲ್ಲರ ಕುಟುಂಬಗಳಲ್ಲಿ ಸದಾಕಾಲದಲ್ಲಿ ಶತಮ ದಿನದ ಭಾನುವಾರದಲ್ಲಿ ಈ ಆರಾಧನೆಯಲ್ಲಿ ಪಾಲ್ಗೊಂಡಂತ ನಿಮ್ಮೆಲ್ಲರನ್ನ ಶ್ರೀ ದೇವರ ನಾಮದಲ್ಲಿ ವಂದಿಸುತ್ತೇನೆ. ಪರಿಶುದ್ಧ ಆತ್ಮನ ಅಭಿಷೇಕವನ್ನು ಹೊಂದಿ ಆತನ ಸಾಧನವಾಗಿ ಆತನಿಗೆ ಸಾಕ್ಷಿತವಾಗಿ ಬಾಳಿರಿ. ದೇವರು ನಿಮ್ಮ ಸಂಗಡವಿರಲಿ. ಆಮೆನ್.
Congratulations and celebrations when I tell everyone that you're in love with me. Congratulations and jubilations, I want the world to know I'm happy as can be. Who would believe that I could be happy and contented? I used to think that happiness hadn't been invented, but that was in the bad old days before I met you, when I let you walk into my heart. Congratulations and celebrations when I tell everyone. கல்பா இதுவே பரிசுத்த விவாகா, இதுவே தேவரா சங்கல்பா, இதுவே பரிசுத்த விவாகா. இவரால் வாழலாம் சந்தோஷமாக.